ಆತ್ಮೀಯ ಬಂಧುಗಳೇ, ಮಾಳಿ ಸಮಾಜದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿ ನಿಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡಿದಿರಿ. ನಿಮಗೆ ಉದ್ರೇದ ಅಂತರಾಳದಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಇದು ಅತ್ಯಂತ ಅವಶ್ಯಕತೆಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಂಥ ಸಲುವಾಗಿ ನಾವೆಲ್ಲ ಒಂದಾಗಿ ಕೂಗಿದಾಗ ಮಾತ್ರ ನಮ್ಮ ಹಕ್ಕು ಸಿಗುವಂಥದ್ದು ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ತಾವೆಲ್ಲ ಇಲ್ಲಿ ಸೇರಿರುವಂಥದ್ದು ಬರುವಂಥ ದಿನಗಳಲ್ಲಿ ಈ ಸಮಾಜಕ್ಕೆ ಅತ್ಯುತ್ತಮವಾದಂಥ ಭವಿಷ್ಯ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಈ ಮುಳ್ಕೂಡದ ಪುಣ್ಯಭೂಮಿಯಲ್ಲಿ ಯಾರ್ಲಿಂಗ ಅಜ್ಜನ ಒಂದು ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಮುಗುಳ್ಕೆ ಜಡೆ ಮಠ, ಜನಗಾ ಮಠ ಅವರ ಪಾದಾರಣಗಳಲ್ಲಿ ನಮಸ್ಕರಿಸಿ ಇಂದು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನನ್ನ ಸಚಿವ ಸಂಪುಟದ ಸೌದಿಗಳಂತ ಶ್ರೀ ಗೋವಿಂದ ಕಾರಜೋಳವರೇ, ಮುರುಗೇಶ್ ನಿರಾಣಿಯವರೇ, ಶ್ರೀಮತಿ ಶಶಿಕಲಾ ಜೊಲ್ಲೆಯವರೇ ಹಾಗೂ KMF ನ ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀ ಬಾಲಚಂದ್ ಜಾರಕಿಹೊಳಿಯವರೇ ಮತ್ತು ನಿಮ್ಮೆಲ್ಲರ ಅಭಿಮಾನವನ್ನು ಗಳಿಸಿರುವಂಥ ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ನನ್ನ ಆತ್ಮೀಯ ಸಹೋದರಂಥ ಲಕ್ಷ್ಮಣ್ ಸೌದಿಯವರೇ, ಈ ಭಾಗವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಜನಪರ ಜನ ಉಪಯೋಗಿ ಶಾಸಕರಾದಂಥ ಶ್ರೀ ಪಿ ರಾಜೀವ್ ಅವರೇ, ಶಾಸಕ ಮಿತ್ರರಾದಂಥ ಶ್ರೀ ಸೌದಿ ಅವರೇ, ಸಿದ್ದು ಸೌದಿ ಅವರೇ ಹಾಗೂ ದುರ್ಯೋಧನ ಅವರೇ, ಮಾದೇವಣ್ಣ ಅವರೇ, ನಮ್ಮ MPಗಳಾದಂಥ ಆತ್ಮೀಯರಂಥ ಹಿರಣ್ಣ ಕಡಾಡಿ ಅವರೇ, ಇನ್ನೊಬ್ಬ MPಗಳಾದಂಥ ಅಣ್ಣ ಸಾಬ್ ಜೊಲ್ಲೆ ಅವರೇ, ಸಮಾಜದ ಎಲ್ಲ ಅಧ್ಯಕ್ಷರೇ, ಹಿರಿಯರೇ, ಮುಖಂಡರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮ ಸ್ನೇಹಿತರು, ದಯವಿಟ್ಟು ಕ್ಷಮ ಮಾಡಿ, ನಾನು ಹೆಚ್ಚಿಗೆ ಸಮಯ ಕಳೀಬೇಕಂತ ಭಾಳ ಆಸೆ ಇದೆ. ಆದರೆ ಅನಿವಾರ್ಯ ಕಾರಣ ನಾನು ಇವತ್ತು ತುರ್ತಾಗಿ ದಿದ್ದಲಿಗೆ ಹೋಗೋ ಕಾರಣದಿಂದ ನಾನು ಎಲ್ಲರನ್ನೂ ನಿಲ್ಲಿಸಿ ನಾನೇ ಮೊದಲು ಮಾತಾಡ್ತಾ ಇದ್ದೇನೆ. ದಯವಿಟ್ಟು ಕ್ಷಮವನ್ನು ಮಾಡಬೇಕು. ಬಂಧುಗಳೇ, ಇವತ್ತು ಮಾಳಿ ಸಮಾಜ ಯಾರಿಗೆ ಗೊತ್ತಿಲ್ಲ. ಮಾಳಿ ಸಮಾಜದ ಸೇವೆ ನಾವೆಲ್ಲರೂ ಕೂಡ ಇವತ್ತು ಪಡ್ಕೊಳ್ತಾ ಇದ್ದೀವಿ. ತೋಟಗಾರಿಕೆಯಲ್ಲಿ ಹೂವು ಹಣ್ಣು ಕಾಯಿಪಲ್ಲೆಯನ್ನು ಇಡೀ ಜಗತ್ತಿಗೆ ಕೊಡ್ತಾರೆ ಇವರೆಲ್ಲರೂ ಕೂಡ ಮಾಳಿಯರು. ಮಾಳಿಯವರ ಒಂದು ವಿಶೇಷ ಏನು ಅಂತಂದರೆ ಅತ್ಯಂತ ಕಡಿಮೆಯ ಭೂಮಿಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ಕಲೆ ಈ ಮಾಳಿ ಸಮಾಜಕ್ಕಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಹುತೇಕವಾಗಿ ಇದನ್ನು ನೋಡಿ ಇತರ ಸಣ್ಣ ಅತಿ ಸಣ್ಣ ಮಾಧ್ಯಮದ ರೈತರೆಲ್ಲರೂ ಕೂಡ ಅಳವಡಿಸ್ಕೋಬೇಕಾಗ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮಗ್ರ ಕೃಷಿ ಬಗ್ಗೆ ಭಾಳ ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದೆ. ಆದರೆ ಈ ಅಭಿಯಾನ ಬರೋಕ್ಕಿಂತ ಮುಂಚೆನೇ ಸಮಗ್ರ ಕೃಷಿಯ ಪ್ರಮುಖ ಭಾಗವಾಗಿರುವಂತಹ ತೋಟಗಾರಿಕೆಯನ್ನು ಅತ್ಯಂತ ಸಮರ್ಥವಾಗಿ ಮಾಡಿರುವಂಥದ್ದು ಮಾಳಿ ಸಮಾಜ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ನೋಡ್ತಾ ಇದ್ದೆ
ಹಿಂದಿನ ಒಂದು 7-8 ಬಜೆಟ್ ಪುಸ್ತಕಗಳನ್ನು ನಾನು ನೋಡ್ತಾ ಇದ್ದೆ. ಹಿಂದುಳ ವರ್ಗದ ಪಟ್ಟಿಯಲ್ಲಿ, ಹಿಂದುಳ ವರ್ಗದ ನಿಗಮದ ಪಟ್ಟಿಯಲ್ಲಿ ಯಾವ್ಯಾವ ಸಮಾಜ ಬಂದಿದೆ, ಯಾವ ಸಮಾಜಗಳು ಬಂದಿಲ್ಲ ಅವುಗಳನ್ನು ನೋಡಿದಾಗ ಮಾಳಿ ಮಾಳರು ತಿಗಳರು ಇತರ ಸಣ್ಣ ಸಮಾಜಗಳು ಅವು ಆ ಲಿಸ್ಟ್ನಲ್ಲಿ ಇರಲೇ ಇಲ್ಲ. ಈ ಒಂದು ದೊಡ್ಡ ಸಮೂಹದಲ್ಲಿ ಈ ಸಣ್ಣ ಸಣ್ಣ ಸಮಾಜಗಳ ನ್ಯಾಯವನ್ನು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಹಿಂದುಳ ವರ್ಗದ ಇಲಾಖೆಗೆ ಏನು ಕೊಡಬೇಕು ಕೊಟ್ಟಿದ್ದೇನೆ, ಹಿಂದುಳ ವರ್ಗದ ನಿಗಮಕ್ಕೆ ಏನು ಬೇಕು ಕೊಟ್ಟಿದ್ದೇವೆ, ಬೇರೆ ಬೇರೆ ನಿಗಮಕ್ಕೆ ಏನು ಬೇಕು ಕೊಟ್ಟಿದ್ದೇವೆ. ಆದರೆ ಪ್ರಥಮ ಬಾರಿ ಈ ಥರದ ಒಂದು 8-10 ಸಮಾಜಗಳು ಏನಿದೆ, ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂಥ ಸಮಾಜ ಮತ್ತು ವೃತ್ತಿಪರವಾಗಿರುವಂಥ ಸಮಾಜಕ್ಕೆ ನಾನು ನನ್ನ ಬಜೆಟ್ನಲ್ಲಿ ಇವತ್ತು ಈ ಸಣ್ಣ ಸಣ್ಣ ಸಮಾಜಕ್ಕೆ, ಯಾವುದು ಬಿಟ್ಟೋಗಿದೆ ಆ ಸಮಾಜಕ್ಕೆ 400 ಕೋಟಿ ರೂಪಾಯಿನ ಬಜೆಟಲ್ಲಿ ಈ ವರ್ಷ ನಾನು ಒದಗಿಸಿದ್ದೇನೆ. 400 ಕೋಟಿ ರೂಪಾಯಿನ ಒದಗಿಸಿದ್ದೇನೆ ಅಧ್ಯಕ್ಷ. ಇದರ ಲಾಭ ತಮಗೆಲ್ಲರಿಗೂ ಕೂಡ ಆಗಬೇಕು, ಅದು ಬಹಳ ಮುಖ್ಯವಾಗಿದೆ. ಹೀಗಾಗಿ ಯಾವ್ಯಾವುದು ಸಣ್ಣ ಸಣ್ಣ ಸಮಾಜ 10 ಲಕ್ಷ 2 ಲಕ್ಷ 3 ಲಕ್ಷ ಜನಸಂಖ್ಯೆ ಇರುವಂಥ ಅವ್ರದ್ದೇ ಆದಂಥ ವೃತ್ತಿಯನ್ನು ಯಾವುದೇ ಸದ್ದು ಗದ್ದಲಿಲ್ಲದೆ ಮಾಡಿಕೊಂಡು ಬಂದು ನಮ್ಮ ರಾಜ್ಯದ ಆರ್ಥಿಕತೆಗೆ ತಾವೆಲ್ಲ ಸಹಾಯವನ್ನು ಮಾಡ್ತಾ ಇದ್ದೀರಿ ಅಂಥದಕ್ಕೆ ಒಂದು ವಿಶೇಷವಾಗಿ ಮಾಳಿ ಮಾಳ್ಗಾರರ ನೇತೃತ್ವದಲ್ಲಿರುವಂಥ ಈ ಒಂದು ಗ್ರೂಪಿಗೆ ವಿಶೇಷವಾದಂಥ ನಿಗಮವನ್ನು ಬರುವಂಥ ಬಜೆಟ್ನಲ್ಲಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ಇದು ನನ್ನ ಸಮಾಜ, ಇದು ನನ್ನ ಸಮಾಜ. ಈ ರಾಜ್ಯದ ಎಲ್ಲ ದುಡಿಯುವ ವರ್ಗ, ಎಲ್ಲ ದುಡಿಯುವ ಸಮಾಜ, ಅದು ನನ್ನ ಸಮಾಜ. ಈ ದೇಶದ, ಈ ನಮ್ಮ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ದೊಡ್ಡ ದೊಡ್ಡ ಶ್ರೀಮಂತರಿಂದ ಇಲ್ಲ, ಸಣ್ಣ ಸಣ್ಣ ಸಮಾಜ ಕಾಯಕ ಸಮಾಜದಿಂದ ಏನು ದುಡಿಮೆ ಆಗ್ತದೆ ಅದರ ಮುಖಾಂತರ ಅವರಿಗೆ ಉದ್ಯೋಗದಲ್ಲಿ ತೊಡಕೊಳ್ತಾರೆ, ಅದರಿಂದ ನಮ್ಮ ಆರ್ಥಿಕತೆ ಬೆಳೀತದೆ, ನಮ್ಮ ನಾಡಿನ ಸಂಪತ್ತು ಬರೀತದೆ, ನಮ್ಮ ಸರ್ಕಾರದ ಬೊಕ್ಸಕ್ಕೆ ಹಣ ಬರ್ತದೆ. ಹೀಗಾಗಿ ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ ಕೆಲವು ನಿರ್ಧಾರಗಳನ್ನು ಮಾಡಿದ್ದೇನೆ. ಅದರಲ್ಲಿ ದುಡಿಯೋ ವರ್ಗಕ್ಕೆ ಅತಿ ಹೆಚ್ಚು ಸಹಾಯ ಸಹಕಾರ ಬೆಂಬಲವನ್ನು ಕೊಟ್ಟು ಅವ್ರನ್ನ ಸಶಕ್ತವಾಗಿ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಿ ಅವ್ರಿಗೆ ಸ್ವಾವಲಂಬನೆಯ ಬದುಕನ್ನು ಬದುಕುವಂಥದ್ದು, ಸ್ವಾಭಿಮಾನದ ಬದುಕನ್ನು ಬದುಕೋ ಸಲುವಾಗಿ ನಾನು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಸಣ್ಣ ಸಣ್ಣ ಸಮಾಜ, ದುಡಿಮೆ ಸಮಾಜ, ಇವರಿಂದ ಸಮಾಜಕ್ಕೆ ದೊಡ್ಡ ಸೇವೆ ಆಗ್ತದೆ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲು ಈ ಸಮಾಜಗಳಿಂದ ಸಾಧ್ಯ ಆಗ್ತದೆ. ಹೀಗಾಗಿ ಇವರ ದುಡಿಮೆಗೆ ಬೆಲೆ ಬರಬೇಕು. ಅದಕ್ಕಾಗಿ ಈ ಸಣ್ಣ ಸಮಾಜ, ಅದರ ಜೊತೆಗೆ ನೇಕಾರ ಸಮಾಜ, ಮೀನುಗಾರಿಕೆಯ ಸಮಾಜ, ಈ ಥರದ ದಿನನಿತ್ಯ ಬದುಕಿಗೆ ಬೇಕಾಗಿರುವಂಥ ತಯಾರು ಮಾಡುವಂಥ ಈ ಎಲ್ಲ ಸಮಾಜಗಳಿಗೆ ನನ್ನ ಮುಂದಿನ ಬಜೆಟ್ನಲ್ಲಿ ವಿಶೇಷವಾಗಿರುವಂಥ ಮಾರುಕಟ್ಟೆಯ ಸೌಲಭ್ಯವನ್ನು ನಾನು ಕೊಡ್ತೀನಿ. ನೀವು ಅಲ್ಲಲ್ಲಿ ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಅಳ್ದಾಡೋದನ್ನು ತಪ್ಪಿಸ್ಬೇಕಾಗಿದೆ. ನೀವು ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಸಿಕ್ಕು, ನಿಮ್ಮ ತೋಟಕ್ಕೆ ಬಂದು ನಿಮ್ಮ ಹಿತ್ತಲಿಗೆ ಬಂದು ಮಾಲನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಮುಟ್ಟಿಸುವಂಥದ್ದು, ನಿಮಗೆ ಅಲ್ಲೇ ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡ್ತದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನೊಂದು ಮನವಿ, ಈ ಸಮಾಜಕ್ಕೆ ಕಾಲ ಬದಲಾವಣೆ ಆಗಿದೆ. 21ನೇ ಶತಮಾನ ಜ್ಞಾನದ ಶತಮಾನ. ಒಂದು ಕಾಲ ಯಾರಿಗೆ ಭೂಮಿ ಇತ್ತು
ಅವರು ಜಗತ್ತನ್ನು ಆಳ್ತಾ ಇದ್ರು. ಇನ್ನೊಂದು ಕಾಲ ಬಂತು, ಯಾರ ಹತ್ರ ದುಡ್ಡಿದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು. ಆದರೆ 21ನೇ ಶತಮಾನ, ಭೂಮಿ ಇದ್ದವ್ರಿಗೂ ಇಲ್ಲ, ದುಡ್ಡಿದ್ದವ್ರಿಗೂ ಅಲ್ಲ, ಯಾರ ಹತ್ರ ಜ್ಞಾನ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ದಾರೆ. ಮೊದಲೆಲ್ಲ ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಂದರೆ ದಿಲ್ಲಿಗೆ ಹೋಗ್ತಿದ್ರು, ಈಗ ದಿಲ್ಲಿಗೆ ಹೋಗೋದಿಲ್ಲ, ಕರ್ನಾಟಕಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಯಾಕಂದರೆ ಅಲ್ಲಿ ಜ್ಞಾನದ ITBT ಉದ್ಯಮಗಳಿದ್ದಾವೆ. ಹೆಂಗೆ ಅಧಿಕಾರದ ಒಂದು ದಿಕ್ಕು ಹೆಂಗೆ ಬದಲಾವಣೆ ಆಗ್ತಾ ಇರ್ತಾವೆ ನೋಡಿ. ಅದಕ್ಕಾಗಿ ಮಾಳಿ ಮಾಳಗಾರರ ಮಕ್ಕಳು ಉತ್ತಮ ಭವಿಷ್ಯವನ್ನು ಆಗಬೇಕಾದ್ರೆ ತಾವೆಲ್ಲರೂ ಕೂಡ ಅವ್ರಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ನೀವು ಶಿಕ್ಷಣವನ್ನು ಒಂದು ಕೊಡಿಸಿ ಅವರು ಇಡೀ ಜಗತ್ತನ್ನು ಗೆಲ್ತಾರೆ. ಅಷ್ಟು ದೊಡ್ಡ ಶಕ್ತಿ ಅದರಲ್ಲಿದೆ, ಜ್ಞಾನದಲ್ಲಿದೆ. ಅದಕ್ಕಾಗಿ ಈ ನಿಗಮದಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮಳಗಾರ ಮಕ್ಕಳಿಗೆ. ಅಷ್ಟೇ ಅಲ್ಲ, ಸ್ವಯಂ ಉದ್ಯೋಗದಲ್ಲಿ ತೊಡಗುವಂಥ ಯುವಕರಿಗೆ ಸಹಾಯವನ್ನು ಮಾಡ್ತೇವೆ. ಮತ್ತು ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದರೆ ಅದಕ್ಕೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವನ್ನು ನಮ್ಮ ಬಜೆಟ್ನಲ್ಲಿ ನಾನು ಅಳವಡಿಸ್ತೇನೆ. ಮುಂದಿನ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು. ತಾವೆಲ್ಲ ಇಲ್ಲಿ ಸೇರಿರುವುದು ಸಾರ್ಥಕತೆ ಆಗಬೇಕು. ತಾವೆಲ್ಲ ಬದುಕಿ ಬಾಳಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದೀರಿ. ಮಾಳಿ ಸಮಾಜದವರು ಅಂದರೆ ಸಜ್ಜನರು, ಸಂಭಾವಿತರು, ದುಡಿಮೆದಾರರು, ಕರ್ತವ್ಯ ನಿಷ್ಠರು. ಶರಣರ ಕಾಲದಿಂದ, 12ನೇ ಶತಮಾನದಿಂದ ಎಲ್ಲ ಶರಣರ ಒಂದು ಪ್ರಭಾವ ಈ ಸಮಾಜದ ಮೇಲಿದೆ. ಇವತ್ತು ಅದೇ ಒಂದು ಸಂಸ್ಕೃತಿಯಲ್ಲಿ ತಾವು ಬೆಳೆದಿದ್ದೀರಿ. ಅದರ ಜೊತೆಗೆ ಇವತ್ತು ನಾವು ಸಾವಿತ್ರಿಬಾಯಿ ಪುಳೆ, ಬಹಳ ದೊಡ್ಡ ಹೆಣ್ಮಗಳು, ಆ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕೆಂದು ಪಣ ತೊಟ್ಟಂಥದ್ದು ನಿಮ್ಮ ಸಮಾಜದ ಸಾವಿತ್ರಿಬಾಯಿ ಪುಳೆ. ಅವರಿಗೆ ಇವತ್ತು ಅವರ ಹೆಸರಿನಲ್ಲಿ, ಅವಳು ಮೊದಲನೆಯ ಮಹಿಳಾ ಟೀಚರ್, ಹೀಗಾಗಿ ಪ್ರತಿ ವರ್ಷ ಮಹಾತ್ಮ ಜ್ಯೋತಿಬಾ ಅವರ ಧರ್ಮಪತ್ನಿ ಸಾವಿತ್ರಿಬಾಯಿ ಪುಳೆಯವರ ಹೆಸರಿನಲ್ಲಿ ನಾವು ಯಾರು ರಾಜ್ಯದಲ್ಲಿ ಒಳ್ಳೆ ಹೆಣ್ಣು ಮಕ್ಕಳು ಟೀಚರ್ ಒಳ್ಳೆಯ ಸಾಧನೆಯನ್ನು ಮಾಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಮಹಾತ್ಮ ಜ್ಯೋತಿಬಾಯಿ ಪುಳೆ, ಮಹಾತ್ಮ ಜ್ಯೋತಿಬಾಯಿ ಪುಳೆ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು, ಸಾಮಾಜಿಕ ಕ್ರಾಂತಿಯ ಹರಿಕಾರ ಮಹಾತ್ಮ ಜ್ಯೋತಿಬಾಯಿ ಪುಳೆ. ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಇತರರಿಗೆ ಮಾದರಿಯಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರುವಂಥ, ವಿಶೇಷವಾಗಿ ತುಳಿತಕ್ಕೆ ಒಳಪಟ್ಟಂಥ, ಅವಮಾನಿತವಾಗಿರುವಂಥ ಆ ಸಮಾಜಗಳನ್ನು ಎತ್ತಿಡಿಯುವಂಥದ್ದು, ಶೋಷಿತ ಆದಂಥ ವರ್ಗಗಳಿಗೆ ಸ್ಥಾನ ಮಾನ ಗೌರವನ ಕೊಡುವಂಥ ಒಂದು ಕ್ರಾಂತಿಕಾರಿ ವಿಚಾರ ಇಡೀ ಭಾರತ ದೇಶದಲ್ಲಿ ಮಹಾತ್ಮ ಪುಳೆಯವರು ಮಾಡಿದ್ದು, ಅದು ನಿಮ್ಮ ಸಮಾಜಕ್ಕೆ ಸೇರಿದು. ಇದಕ್ಕಿಂತ ದೊಡ್ಡ ಅಭಿಮಾನದ ಸಂಗತಿ ಇನ್ನೊಂದಿಲ್ಲ. ಕ್ರಾಂತಿಯನ್ನು ಮಾಡಿದಂಥ ಪುರುಷರು ಇದ್ದಾರೆ, ಅವರನ್ನು ನಾವು ಸದಾಕಾಲ ನೆನೆಸ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರಿಂದ ಪರಿಣಾಮಿತರಾಗಿದ್ದರು ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಈ ದೇಶ ವಿವಿಧ ಭಾಷೆ, ವಿವಿಧ ಧರ್ಮ ಜಾತಿಗಳಿದ್ದರೂ ಕೂಡ ಈ ದೇಶದಲ್ಲಿ ಅಖಂಡತೆ, ಏಕತೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದ್ರೆ ಅದು ನಮ್ಮ ಸಂವಿಧಾನದಿಂದ. ನಮ್ಮ ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತದೆ, ಹಕ್ಕನ್ನು ಕೊಡ್ತದೆ, ಸಮಾನತೆಯನ್ನು ಸಾರ್ತದೆ. ಅದೇ ಬಸವಣ್ಣ ಹೇಳಿದ್ದು, ಅದೇ ಬುದ್ಧ ಹೇಳಿದ್ದು, ಅದೇ ವಾಲ್ಮೀಕಿನೂ ಹೇಳಿದ್ದು, ಅದೇ ದಾರಿಯಲ್ಲಿ ನಮ್ಮ ಸರ್ಕಾರ ಇವತ್ತು ನಡೀತಾ ಇದೆ. ಈ ಸಂವಿಧಾನ ರಚನೆ ಮಾಡಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.
ಇವರಿಂದ ಪ್ರೇರಣಿತರಾಗಿದ್ದಾರೆ ಅಂತಂದರೆ ಎಂಥ ಮಹಾತ್ಮರು ಜ್ಯೋತಿಬಾಯಿ ಪುಳೆಯವರು ಅನ್ನೋಂಥದ್ದನ್ನು ನಾವೆಲ್ಲರೂ ಕೂಡ ನೆನೆಸ್ಬೇಕು, ಅಭಿಮಾನ ಪಡಬೇಕು. ಅಂಥ ಒಂದು ಸಮಾಜಕ್ಕೆ ನಾವೆಲ್ಲ ಸೇರಿದ್ದೇವೆ ಅಂತ. ಆದರೆ ಇವತ್ತಿನ ಆಧುನಿಕ ಸವಾಲುಗಳನ್ನು ಎದುರಿಸಲು ತಾವೆಲ್ಲ ಸನ್ನದ್ಧರಾಗಬೇಕು. ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಶಕ್ತಿಯನ್ನು ತುಂಬಬೇಕು, ಜ್ಞಾನದ ಶಕ್ತಿಯನ್ನು ತುಂಬಬೇಕು. ಅಂದಾಗ ಮಾತ್ರ ಅದು ಅನುಕೂಲ ಆಗ್ತದೆ. ಬಂಧುಗಳೇ, ನಾನು ಆಗಲೇ ಹೇಳಿದೆ, ದುಡಿಯುವ ವರ್ಗಕ್ಕೆ ನಾವು ಶಕ್ತಿಯನ್ನು ತುಂಬುತ್ತೇವೆ ಅಂತ. ಈಗಾಗಲೇ ನೇಕಾರರಿಗೆ, ಮೀನುಗಾರರಿಗೆ ಮತ್ತು ಕುರಿ ಕಾಯುವಂಥವ್ರಿಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿದ್ದೆ. ಕುರಿ ಕಾಯೋರಿಗೆ 354 ಕೋಟಿ ರೂಪಾಯಿದಲ್ಲಿ ಅವರ ಸಂಘಗಳಿಗೆ ಇವತ್ತು ಸಹಾಯ ಮಾಡುವಂಥ ವಿಶೇಷವಾಗಿರುವಂಥ ಕುರಿಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದರೆ ಇವತ್ತು ಈ ಒಂದು ಬೇರೆ ಬೇರೆ ಸಮಾಜಗಳಿಗೆ ಕರಕುಶಲ ಮಾಡುತ್ತಿರುವಂಥ ಸಮಾಜ, ಒಂದೂರಲ್ಲಿ ಬಡಿಗೇರಿರ್ತಾರೆ, ಕಂಬಾರಿರ್ತಾರೆ, ಕುಂಬಾರಿರ್ತಾರೆ, ನಮ್ಮ ವಿಶ್ವಕರ್ಮದವರು ಇರ್ತಾರೆ, ಟೇಲರ್ ಇರ್ತಾರೆ, ಲಾಂಡ್ರಿ ಅವನು ಇರ್ತಾನೆ, ಈ ಥರ 23 ಕಸಬುಗಳನ್ನು ಗುರುತಿಸಿದ್ದೇವೆ. ಪ್ರತಿಯೊಂದು ಹಳ್ಳಿಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿ 50,000 ರೂಪಾಯಿನ ಅವ್ರಿಗೆ ತಮ್ಮ ವೃತ್ತಿಯನ್ನು ಉನ್ನತೀಕರಣ ಮಾಡೋದಕ್ಕೆ ಇವತ್ತು ಕೊಡುವಂತಹ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಮಾಡಿ ಆಜ್ಞೆಯನ್ನು ಮಾಡಿ ಅದಕ್ಕೆ ಹಣವನ್ನು ಕೂಡ ನಾನು ಕೊಟ್ಟಿದ್ದೇನೆ ಬಂದು. ಅದೇ ರೀತಿ ಅದರಲ್ಲಿ ನೀವು ಲಾಭವನ್ನು ಪಡ್ಕೋಬೋದು. ಈ ಒಂದು ಕರಕುಶಲ ಇದರಲ್ಲಿ ತೋಟಗಾರಿಕೆಯನ್ನು ಸೇರಿಸ್ತೇನೆ, ನೀವು ಕೂಡ ಅದರಲ್ಲಿ ಲಾಭವನ್ನು ಪಡ್ಕೋಬೋದು. ಪ್ರತಿಯೊಬ್ಬರು 50,000 ರೂಪಾಯಿಯ ಲಾಭವನ್ನು ಪಡೆದು ಹೆಚ್ಚಿನ ಉತ್ಪಾದನೆಯನ್ನು ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು. ಅದೇ ರೀತಿ ಇವತ್ತು ಶ್ರೀ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ದೀರಿ. ಶ್ರೀ ಸಾಮರ್ಥ್ಯ ಯೋಜನೆಯನ್ನು ನಾನು ಮಾಡಿದ್ದೇನೆ. ಪ್ರತಿ ಒಂದು ಊರಲ್ಲಿ 2 ಸಂಘಗಳಿಗೆ 5 ಲಕ್ಷ ರೂಪಾಯಿವರೆಗೂ ನಾವು ಅನುದಾನವನ್ನು ಕೊಟ್ಟು ಅವರಿಗೆ ಯೋಜನೆಯನ್ನು ಕೊಟ್ಟು ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆಗೆ ಜೋಡಿಸಿ ಅವರು ಕೂಡ ಸ್ವಯಂ ಉದ್ಯೋಗ ಮಾಡುವಂಥ 5 ಲಕ್ಷ ಮಹಿಳೆಯರಿಗೆ ಇದೇ ವರ್ಷ ಸ್ವಯಂ ಉದ್ಯೋಗ ಕೊಡುವಂಥ ಅದ್ಭುತವಾದಂಥ ಒಂದು ಯೋಜನೆ ಶ್ರೀ ಸಾಮರ್ಥ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಯುವಕರಿಗೆ ಪ್ರತಿಯೊಂದು ಗ್ರಾಮದಲ್ಲಿ 2 ಯುವಕ ಸಂಘಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕಡೆಯಿಂದ ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆಯನ್ನು ಜೋಡಿಸಿ ಇವತ್ತು ಅವರು ಕೂಡ ಸ್ವಾವಲಂಬನೆಯ ಬದುಕನ್ನು ಬದುಕುವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಆ ಯೋಜನೆಯನ್ನು ನಾವು ಮಾಡಿದ್ದೇವೆ ಬಂಧುಗಳು. ಹೀಗೆ ದುಡಿಯೋ ವರ್ಗಕ್ಕೆ, ದುಡಿಯೋ ಯುವಕರಿಗೆ, ದುಡಿಯೋ ತಾಯಂದಿರಿಗೆ, ದುಡಿಯೋ ಸಮಾಜಗಳಿಗೆ ಅತಿ ಹೆಚ್ಚು ಒತ್ತನ್ನು ನಾನು ಕೊಟ್ಟಿದ್ದೇನೆ. ಇದರ ಲಾಭ ತಾವೆಲ್ಲರೂ ಕೂಡ ಪಡ್ಕೋಬೇಕಾಗಿದೆ. ಇನ್ನು ನಮ್ಮಲ್ಲಿ ಒಂದು ಹಳೆಯ ಗಾದೆ ಇತ್ತು, ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡಿದ್ದವನು ಭಾಳ ದೊಡ್ಡವನು, ಕಾಲ ಬದಲಾಗಿದೆ. ದುಡ್ಡಿದ್ದವನು ದೊಡ್ಡವನಲ್ಲ, ಯಾವಾಗ ದುಡ್ಡು ಹೋಗುತ್ತೆ ಗೊತ್ತಿಲ್ಲ. ಎಂತಿಂಥ ರಾಜ ಮಹಾರಾಜರಿಂದ ಹಿಡಿದು ಎಂತಿಂಥವ್ರು ಏನೆಲ್ಲ ಆಗಿದ್ದಾರೆ ನಾವು ನೋಡಿದ್ವಿ. ಯಾರು ದುಡಿಮೆ ಮಾಡ್ತಾರೆ ಅವರು ಮಾತ್ರ ದೊಡ್ಡವರಾಗಕ್ಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ. ಆದ್ದರಿಂದ ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆಯೇ ದೊಡ್ಡಪ್ಪ ಅಂಥೇಳಿ ನಾನು ನಮ್ಮ ನೀತಿಯನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಬಂಧುಗಳೇ. ಇನ್ನೊಂದು ಕೊನೆಯ ಮಾತು, ರಾಜಕೀಯವಾಗಿ ತಮ್ಮ ಪ್ರಜ್ಞೆ ಇರಬೇಕು. ನೀವು ರಾಜಕೀಯವಾಗಿ ನಿಮ್ಮಲ್ಲಿ ಪ್ರಜ್ಞೆ ಇದ್ದರೆ ಖಂಡಿತವಾಗೂ ನಿಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ ಇದೆ. ನಿಮ್ಮ ಶಕ್ತಿ ಏನನ್ನೋದು ನೀವು ಯಾರಿಗೆ ಬೆಂಬಲ ಕೊಡ್ತೀರಿ ಅವ್ರಿಗೂ ಗೊತ್ತಾಗಬೇಕು, ಯಾರಿಗೆ ಬೆಂಬಲ ಕೊಡೋದಿಲ್ಲ ಅವ್ರಿಗೂ ಗೊತ್ತಾಗಬೇಕು. ಆವಾಗ ನಿಮ್ಗೆ ಗೌರವ ಸಿಗ್ತದೆ, ನಿಮ್ಮ ಮಹತ್ವ ಏನನ್ನೋದು ಗೊತ್ತಾಗ್ತದೆ. ಇಲ್ಲದೇ ಇದ್ರೆ ಇದೇನು ಸಣ್ಣ ಸಮಾಜ, ಹೆಂಗಿದ್ರು ನಮ್ಗೆ ಊಟ ಹಾಕ್ತಾರೆ? ಯಾರಿಗೂ ಗುತ್ತಿಗೆ ಬೀಳುವಂಥ ಅವಶ್ಯಕತೆ ಇಲ್ಲ. ಯಾರು ನಿಮ್ಮ ಪರವಾಗಿ ನಿಲ್ತಾರೆ, ಯಾರು ನಿಮ್ಮ ದುನಿಯಾಗಿ ನಿಲ್ತಾರೆ, ಯಾರು ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾರೆ, ಯಾರು ನಿಮ್ಮ ಸಮಾಜದ ಏಳಿಗೆಗಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಾರ್ಯಕ್ರಮ ಹಾಕಿ ದುಡಿತಾರೆ ಅವರಿಗೆ ನಿಮ್ಮ ಬೆಂಬಲವನ್ನು ಕೊಡಿ. ನಿಮ್ಮ ಬೆಂಬಲವನ್ನು ಪಡೆಯೋಕ್ಕಿಂತ ಮುಂಚೆ, ನಿಮ್ಮ ಬೆಂಬಲವನ್ನು ಪಡೆಯೋಕ್ಕಿಂತ ಮುಂಚೆ ನಿಮ್ಮ ಸೇವೆಯನ್ನು ಮಾಡಿ, ನಿಮಗೆ ನ್ಯಾಯವನ್ನು ಕೊಟ್ಟು, ನಿಮಗೆ ಸಹಕಾರವನ್ನು ಕೊಟ್ಟು, ಸಹಾಯವನ್ನು ಮಾಡಿ
ನಿಮ್ಮ ಬೆಂಬಲವನ್ನು ಪಡೆಯುವಂಥ ಅರ್ಹತೆಯನ್ನು ಪಡ್ಕೊಂಡವ್ರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು. ಸುಮ್ಮನೆ ಮಾತಿಗೆ ಮರಳಾಗಿ ಇಷ್ಟು ವರ್ಷ ಅದಾಗಿದೆ, ಮಾತಿಗೆ ಮರಳಾಗಿ. ನಮ್ಮ ಕಡೆ ಒಂದು ಗಾದೆಯ ಮಾತಿದೆ, ಮೊದಲು ಯಾರಿಗಾದರೂ ಸಹಾಯ ಕೇಳಿದ್ರೆ ಸಾವುಕಾರ ಇದ್ದ ಒಬ್ಬ, ಅವನು ಸಹಾಯ ಕೇಳಿದ್ರೆ ಅವೇ ಅಂತಿದ್ದ, ದೇತು 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 ಅಂತಿದ್ದ, ಕೊಡ್ತೀನಿ 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 ಅಂತ. ಸಬ್ ದಿವಸ ಆದಮೇಲೆ ಹೋಗಿ ಕೇಳಿದ್ರೆ ದಿಲಾತು 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 ಅಂತಿದ್ದ, ಅಂದರೆ ಕೊಡಿಸ್ತೇನೆ 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 ಕೊಡ್ತೇನೆ ಅನ್ನೋದು ಹೋಗಿ ಕೊಡಿಸ್ತೇನೆ ಕೊಡಿಸ್ತೇನೆ. ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಹೋದ್ಮೇಲೆ ಅವೇನಂತಿದ್ದ, ದೇನೆ ಒಲಂಕು ದಿಕ್ಕಾತು ಅಂದರೆ, ದೇನೆ ಒಲಂಕು ದಿಕ್ಕಾತು ಅಂದರೆ ಯಾವನು ಕೊಡ್ತಾನೆ ಅವ್ನು ತೋರಿಸ್ತೇನೆ ಅಂತ. ಮೊದಲು ಕೊಡ್ತೀನಿ ಕೊಡಿಸ್ತೀನಿ ಆಮೇಲೆ ಕೊಡೋನು ತೋರಿಸ್ತೇನೆ. ಇದು ಬೇಡ, ಭಾಳದು 75 ವರ್ಷ ಇದಾಗಿದೆ. ಕೊಡ್ತೇನೆ ಅಂದ್ರೆ ಕೊಡಲಿಲ್ಲ, ಕೊಡಿಸ್ತೇನೆ ಅಂದ್ರೆ ಕೊಡಿಸ್ಲಿಲ್ಲ, ಕೊಡೋನು ತೋರಿಸ್ತೇನೆ ಅಂತ ತೋರಿಸ್ಲಿಲ್ಲ. ನೀವು ಹೇಳಬೇಕು, ನಿಮ್ಮ ಸಹವಾಸ ಬೇಡ, ನೀವು ಕೊಡೋದು ಬೇಡ, ಕೊಡಿಸೋದು ಬೇಡ, ಕೊಡೋನು ತೋರಿಸೋದು ಬೇಡ. ನಾವು ಕಂಡ್ಕೊಂಡಿದ್ದೀವಿ ನಮ್ಗೆ ಯಾರು ಕೊಡ್ತಾರೆ, ಯಾರು ಸಹಾಯ ಮಾಡ್ತಾರೆ ನಮಗೆಲ್ಲ ನಾವು ಕಂಡ್ಕೊಂಡಿದ್ದೀವಿ. ನಾವು ನಿಷ್ಠೆಯಿಂದ ಅವರಿಗೆ ನಮ್ಮ ಶಕ್ತಿಯನ್ನು ತುಂಬ್ತೇವೆ, ಆ ಶಕ್ತಿಯಿಂದ ನಮ್ಮ ಸಮಾಜಕ್ಕೆ ವಾಪಸ್ ಶಕ್ತಿಯನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ರಾಜಕೀಯ ಪ್ರಜ್ಞೆಯನ್ನು ತಾವು ಮೂಡಿಸ್ಕೋಬೇಕು. ಬಂದು ನಮ್ಮ ಅಧ್ಯಕ್ಷರು ಭಾಳ ಕಷ್ಟಪಟ್ಟು ಇಲ್ಲೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕಾಡಪ್ಪ ಮಾಳೆ ಅವರಿಂದ ಪ್ರಾರಂಭವಾಗಿ ಇವತ್ತು ಡಾಕ್ಟರ್ ಸಿ ಬಿ ಕುಲಗೋಡ ಅವರು, ಮುಗುಳ್ಕೋಡರು, ಭಾಳ ಉತ್ತಮವಾದಂಥ ಒಬ್ಬ ಸಜ್ಜನರು, ಭಾಳ ಉತ್ತಮ ರೀತಿಯಲ್ಲಿ ಇವತ್ತು ಸಂಘಟನೆಯನ್ನು ಮಾಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಸಂಘಟನೆ ಮಾಡೋದು ಸುಲಭದ ಮಾತಲ್ಲ, ಭಾಳ ಪರಿಶ್ರಮವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿ ಭಾಳ ಉತ್ತಮವಾದಂಥ ಸಂಘಟನೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನನ್ನ ಹೃದಯವನ್ನು ತಾವು ಗೆದ್ದಿದ್ದೀರಿ, ನನ್ನ ಮನಸ್ಸನ್ನು ಗೆದ್ದಿದ್ದೀರಿ. ಅವರ ಶ್ರಮ ಪ್ರತಿಫಲ ಸಿಗ್ತಾ ಇದೆ. ಭವ್ಯ ಭವಿಷ್ಯಕ್ಕೆ ಇವತ್ತು ಭದ್ರವಾದಂಥ ಅಡಿಪಾಯವನ್ನು ಹಾಕಿದ್ದೀರಿ. ಬರುವಂಥ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ಏನೆಲ್ಲವೂ ಬೇಕೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಮುತುವರ್ಜಿ ವಹಿಸಿ ಮಾಡ್ತೇನೆ, ನಾನು ನಿಮ್ಮವನು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಈ ರಾಜ್ಯವನ್ನು ನಡೆಸುವಾಗ ಇರಲಿ. ನಿಮ್ಮನ್ನೆಲ್ಲ ನೋಡಿ ನನ್ನ ಶಕ್ತಿ ಇವತ್ತು ಇಮ್ಮಡಿಯಾಗಿದೆ, ಎರಡು ಪಟ್ಟಾಗಿದೆ. ನಿಮ್ಮನ್ನೆಲ್ಲ ನೋಡಿ ಆ ಶಕ್ತಿಯನ್ನು ನಾನು ತೆಗೆದುಕೊಂಡು ರಾಜ್ಯವನ್ನು ಇವತ್ತು ಉತ್ತಂಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾನು ಕೆಲಸವನ್ನು ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು, ಪರಮ ಪೂಜ್ಯರ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ ಕೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಮಾಳಿ, ಜೈ ಮಾಳಿ, ಜೈ ಜೈ ಮಾಳಿ, ಜೈ ಜೈ ಮಾಳಿ. ಧನ್ಯವಾದ.